ಸಿಂಧನೂರು ತಾಲೂಕಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆನಂತರ ಈ ಸಂದರ್ಭದಲ್ಲಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಸಿಂಧನೂರು ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡು ಹೊಸದಾಗಿ ಬಂದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಂದಿನ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಎಲ್ಲರಿಗೂ ವಂದನೆಗಳ ಪ್ರಶ್ನೆ. ಪ್ರಥಮ ವರ್ಷದ ವಿದ್ಯಾರ್ಥಿನಿಯರನ್ನ ಸ್ವಾಗತ. ಮೊದಲಿಗೆ ಹೆಚ್ಚಿನ ಜುಲೈನಲ್ಲಿ ಮಾಡಬೇಕಾಗಿತ್ತು. ನಾವು ಜೂನ್ ಉಪನ್ಯಾಸಕರೇ ಹಾಗೂ ಅತಿಥಿಗಳೇ ಹಾಗೂ ನಮ್ಮೆಲ್ಲ ಸಹೋದರಿ ಎಲ್ಲರಿಗೂ ಹಿಂದೆ ನಾವು ಇದಾಗಿಲ್ಲ. ಬಟ್ ನಾನಾ ಕಾರಣ ಹೇಳಿ ಊರಿನಲ್ಲಿ ಆಸಕ್ತಿನ ತೋರಂಗಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮಗೆಲ್ಲ ಗೊತ್ತಿರ್ತಂತ ರಾಷ್ಟ್ರಪತಿಗಳು ವಿಜ್ಞಾನಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ಒಂದ್ಸರಿ ನೋಡಿದಾಗ ಓದಿ ನಾನು ನಿರ್ಲಕ್ಷ್ಯ ತೋರ್ತೀನಿ. ಇಷ್ಟೇ ನೀವೀಗಾಗಲೇ 10 ವರ್ಷಗಳ ಸತತ ವಿದ್ಯಾಭ್ಯಾಸವನ್ನು ಮಾಡಿ ಬಂದಿರಿ, ಸಾಕಷ್ಟು ಹುಷಾರು ಕೂಡ ಇರ್ತೀರಿ. ಇನ್ನು ಎಷ್ಟು ವರ್ಷ ನೀವು ಓದ್ಬಹುದು? ಬಹುಶಃ ಎಷ್ಟು ವರ್ಷ ಓದ್ತೀರಿ? ಬಹಳ ಏನೋ ಒಂದು 5-6 ವರ್ಷ ಓದ್ಬಹುದು. ಬಹಳ ಉನ್ನತ ವಿದ್ಯಾಭ್ಯಾಸ ಮಾಡ್ತಂದ್ರೆ 6-7 ವರ್ಷ ಓದ್ಬಹುದು. ಅಂದ್ರೆ ಇನ್ನ ಕಷ್ಟಪಡೋದು ಎಷ್ಟು ವರ್ಷ ಇದೆ ನಿಮ್ಗೆ? 6-7 ವರ್ಷ. ನಮ್ ಜೀವನ ಎಷ್ಟು ವರ್ಷ ಇದೆ? 100 ವರ್ಷ. ನೀವು 100 ವರ್ಷ ಕಷ್ಟ ಪಡ್ಬೇಕಂತಂದ್ರೆ ಈ 6-7 ವರ್ಷ ಬಹಳ ಸಂತೋಷವಾಗಿ ಇದ್ಬಿಡೋದು ಬಹಳ ಸುಲಭ ಐತಿ. 100 ವರ್ಷ ಕಷ್ಟ ಪಡಕ್ ತೈರಿದೀನಿ ಅಂದ್ರೆ 6-7 ವರ್ಷ ಬಹಳ ಸಂತೋಷವಾಗಿ ಇದ್ಬಿಡಿ. ಇಲ್ಲ ಸರ್, ನಾನು 6-7 ವರ್ಷ ಬಹಳ ಕಷ್ಟ ಪಟ್ಟು ಬಿಡ್ತೇನೆ ಅಂತಂದ್ರೆ 100 ವರ್ಷ ಸಂತೋಷವಾಗಿರ್ಬೋದು. ಇದೇ ಜೀವನ ಸೂತ್ರ, ಮತ್ತೆ ಏನ್ ಬೇರೆ ಏನಿಲ್ಲ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ ಸಾಧಕರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಬಹುಶಃ ವಿಜಯ ಸಂಕೇಶವರ್ ಅಂತ ಹೇಳಿ VRL ಬಸ್ ಅದು ಸುಮಾರು 3-4 ಸಾವಿರ ಬಸ್ ಅದು. ಅವ್ರು ಏನೆಲ್ಲ ಕೇಳಿದ್ರೆ ನೀವೆಲ್ಲ ಗಾಬರೇಜ್ ಹೋಗ್ತೀರಿ. ಪಶ್ಚಾತ್ ನಮ್ಮ ಸಣ್ಣ ವಯಸ್ಸಿನ ನಿಮ್ ವಯಸ್ಸಾದ್ರೆ ನಿಮ್ಗೆ ಒಂದು 3-4 ವರ್ಷ ದೊಡ್ಡವರು ಇದ್ದಾಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ಗೊತ್ತಾ ನಿಮ್ಗೆ? ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿದವರು ಒಂದು ಸಣ್ಣ ಲಾರಿ ತಗೊಳಕ್ ಒದ್ದಾಡ್ತಾನಂತ ಅವರಪ್ಪ ಹತ್ರ ಸಾಲ ಕೇಳ್ತಾನ. ಅವರಪ್ಪ, ಬ್ಯಾಡ ಇದು ಲಾರಿ ಡ್ರೈವರ್ಗೆ ಬೇಡ, ನಮ್ದು ಪ್ರಿಂಟಿಂಗ್ ಪ್ರೆಸ್ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗಂತ ಹೇಳ್ತಾರೆ. ಕೇಳಲ್ಲ. ಗದಗಿನವರು ಗದಗಿನಿಂದ ಹುಬ್ಳಿ ಕಲಿಸಿ ಮಾಡ್ತಾನೆ ಒಂದು ಲಾರಿ ತಗೊಂಡು. ಅಲ್ಲಿಂದ ಆತನ ವಿಜಯಯಾತ್ರೆ ಆರಂಭ ಆಗ್ತದೆ. ಅದಪ್ಪ ದುಡಿತನ 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 1,000,000,000 ಕೋಟಿ ಇವಾಗ ಅವ್ರ ಮನೆ ಕಾಲು ಮುಟ್ಕೊಂಡ್ಬಿಟ್ಟಿದೆ. ಅದಕ್ಕ ಅವ್ರ ಸಾಧಕರ ಸಿಟಿ ಕರೆಸಿದ್ರು. ರಮೇಶ್ ಅರವಿಂದ್ ನಡ್ಸ್ಕೊಡ್ತಾರಲ್ಲ ವೀಕೆಂಡ್ ವಿತ್ ರಮೇಶ್, ಅವಾಗ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ನೋಡಿರ್ಬೋದು ಬಹುಶಃ, ರಮೇಶ್ ಸರ್ ನೀವು ತುಂಬಾ ದುಡ್ಡು ಗಳಿಸಿರಿ ಅಂತಲ್ಲ ಸರ್, ನಮ್ಗೆ ಹೇಳ್ಕೊಡಿ, ನಾವು ಕಳಿಸ್ತೀರ ಮಾತ್ರ ದುಡ್ಡು ಇಲ್ಲ ಹೇಳಿದ್ರೆ ಏನಿಲ್ಲ. ದುಡ್ಡಿನಿಂದ ಯಾವತ್ತು ನಾವು ಬೆನ್ನಬಾರ್ದು ಅಥವಾ ಓಡೋಗ್ಬಾರ್ದು, ದುಡ್ಡಿನಿಂದ ಯಾವಾಗಲೂ ಓಡೋಗ್ಬಾರ್ದು ನಾವು. ಮತ್ತೆ ಕೊನೆಗೆ ಹೇಳಿದ್ರು ಓಡೋಗೋದು ಮಾತ್ರ ನಿಲ್ಲಿಸಬಾರ್ದು. ನಾವೇನ್ ಕೆಲಸ ಮಾಡ್ತಿರ್ತೀವಲ್ಲ ಆ ಕೆಲಸ ಯಾವತ್ತೂ ನಿಲ್ಲಿಸಬಾರ್ದು. ಮಾಡ್ತಾನೆ ಇರ್ಬೇಕು ಅವಾಗ ದುಡ್ಡು ನಮ್ಮಿಂದ ಬೆನ್ನ ಚಲೋ ಮಾಡ್ತಾರೆ, ನಮ್ಮಿಂದ ದುಡ್ಡು ಬರಕ್ ಚಲೋ ಮಾಡ್ತಾರೆ, ಅವಾಗ ನಾವು ಶ್ರೀಮಂತ. ಅದಕ್ಕೆ ಪ್ರತಿ ವಿದ್ಯಾರ್ಥಿಗಳಿಗೆ ಬಂದಿರ್ತಕ್ಕಂಥದ್ದು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಕನಸು ಇಟ್ಕೋಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನನ್ನ ಕನಸು ಇಟ್ಕೋಬೇಕು. ಕನಸು ಮುಟ್ಲಿಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು. ನಿಮಗೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರ, ಪ್ರತಿಯೊಬ್ಬರು ಕನಸು ಕಾಣಬೇಕು. ಮತ್ತೆ ಕನಸು ಅಂತಂದ್ರೆ ಸುಂದರವಾದ ಕನಸ ಅಲ್ಲ, ಪಾರ್ಟ್ನ ಓಡಾಡೋದು, ಅದನ್ನ ನೋಡಕ್ ಹೋಗೋದು, ಇಂತಿನ್ ಬರಕ್ ಹೋಗೋದು, ಅದಲ್ಲ ಕನಸ. ಜೀವನದ ಕನಸು
ನಮ್ಮ ಜೀವನದ ಏಳಿಗೆಯ ಕನಸು. ನಾವು ಕನಸು ಕಂಡ್ರೆ ಎಂತ ಕನಸು ಕಾಣ್ಬೇಕಂತ ಆ ಕನಸು ನಮ್ಮನ್ನು ನಿದ್ದೆ ಮಾಡಕ್ ಬಿಡಬಾರ್ದು. ಆ ಮಟ್ಟಿಗಿನ ಕನಸು ಅಂತ ಕನಸನ್ನ ಕಂಡ್ರೆ ಆ ಕನಸನ್ನ ನನಸು ಮಾಡ್ಲಿಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಿಂಗೆ ಒಂದ್ ಕಡೆ ತಾಯಿ ತಂದೆ ಬುದ್ಧಿ ಹೇಳ್ತಿರ್ತಾರೆ, ಗೊತ್ತಿರುತ್ತೆ ನಿಮಗೆ, ನೋಡುವ ಕಾಲೇಜ್ ಹೋಗ್ತೀರಿ, ಚಂದ ಅಭ್ಯಾಸ ಮಾಡು, ಒಳ್ಳೆ ಹೆಸರು ತಗೊಂಬ, ಕಾಲೇಜ್ಗೆ ಹೆಸರು ತಗೊಂಬ, ನಿಮ್ ಗುರುಗಳಿಗೆ ಹೆಸರು ತಗೊಂಬ, ನಮ್ಮ ಮನೆತನಕ್ಕೂ ಹೆಸರು ತಗೊಂಬ, ಒಳ್ಳೇದಾಗಲಿ ನಿಮಗೆ. ಅದಕ್ಕೆ ಹೆಸರಂದ್ರೆ ಅರ್ಥ ಮಾಡ್ಕೊಳ್ಳಿ, ಹೆಸರಂದ್ರೆ ಗೌರವ ಕೀರ್ತಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಯಂ ಹೆಸರಂದ್ರ ಕಾಳು ಇತ್ತು ಅವ್ರ ಹೆಸರು ಸಾಧಿ ಅಂತ ಕೂತ್ಬಿಟ್ಟು ಮನ್ಯಾಗ ಅಡು ಮೂಡು ಅಡು ಮೂಡು ಅಡು ಮೂಡು ಎಲ್ಲ ಗೊಂದು ಊಟ ಹುಡುಕಾಡಿ ಬಿಟ್ಟು ಹೆಸರು ಇರೋಕೆ ಸಿಕ್ಬಿಡ್ತು. ಮುಂಜಾನೆ ಕಾಲೇಜ್ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಮುಂದೆ ಇಟ್ಬಿಟ್ಲು, ಪ್ರಿನ್ಸಿಪಾಲ್ ಗಾಬರಿ, ಕಾಲೇಜ್ ದಿನ ಮುಕ್ತ ಇವತ್ತು ಹೆಸರು ಕಂಡು ಎಲ್ಲ ಸರ್ ನಮ್ಮ ಮಕ್ಕಳೇ ಕಾಲೇಜ್ಗೆ ಗುರುಗಳಿಗೆ ಹೆಸರು ತರ್ಬೇಕಂತೇಳಿ ಅದಕ್ಕೆ ನನ್ನ ಹೆಸರು